ಕಲಬುರಗಿ ನಗರದಲ್ಲಿ ಇಂದು ಬಿಜೆಪಿ ಪಕ್ಷದ ಮಹಿಳಾ ಮೋರ್ಚಾ ವತಿಯಿಂದ ಸುದ್ದಿಗೋಷ್ಠಿ ಕರ್ನಾಟಕದಲ್ಲಿ ಸಂವಿಧಾನ ವಿರೋಧಿ ಮತ್ತು ಮಹಿಳಾ ವಿರೋಧಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಹೌದು ಹಿಂದೂ ಧರ್ಮದ ಪ್ರಕಾರ ಮಹಿಳೆಯರಿಗೆ ಮಾಂಗಲ್ಯ ಮತ್ತು ಕಾಲುಂಗರಗಳು ಅತ್ಯಂತ ಪವಿತ್ರವಾದವುಗಳು ಅವುಗಳನ್ನು ಸಾಮಾನ್ಯವಾಗಿ ಮಹಿಳೆಯರು ಪರೀಕ್ಷೆಗೆ ಬಂದಾಗ ಮತ್ತು ಸಂಪೂರ್ಣ ದೇಹದ ಸ್ಕ್ಯಾನಿಂಗ್ ಮಾತ್ರ ತೆಗೆಯುತ್ತಾರೆ ಪರೀಕ್ಷೆ ವೇಳೆ ಮಾಂಗಲ್ಯ ಮತ್ತು ಕಾಲುಂಗರ ತೆಗೆಯುವಂತೆ ಮಾಡುವ ಮೂಲಕ ಭಾರತದ ನಾರಿಯರಿಗೆ ಮಾಡಿದಂತ ಅವಮಾನವಾಗಿದೆ ಕಾಂಗ್ರೆಸ್ ಪಕ್ಷದ ಮಹಿಳಾ ವಿರೋಧಿ ಧೋರಣೆ ಮತ್ತೊಮ್ಮೆ ಅನಾವರಣಗೊಂಡಿದೆ ಪರೀಕ್ಷೆಗೆ ಬಂದ ಮಹಿಳೆಯರ ತಾಳಿ ಕಾಲುಂಗ್ರವನ್ನು ತೆಗೆಸುತ್ತಾರೆ ಹಿಂದುತ್ವ ಹಿಂದೂ ಸಂಸ್ಕೃತಿಗೆ ಈ ಸರ್ಕಾರ ಬೆಲೆ ಕೊಡುತ್ತಿಲ್ಲ ಹಿಂದೂ ಮಹಿಳೆಯರ ಮಾಂಗಲ್ಯ ತೆಗೆಸುವಂತ ದುಸ್ಸಾಹದ ಈ ಸರ್ಕಾರದ ಮನಸ್ಥಿತಿ ಎಂತಹದ್ದು ಎಂಬುದು ಅರ್ಥವಾಗುತ್ತದೆ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡುವ ಈ ಸರ್ಕಾರವು ಪರೀಕ್ಷೆಯಲ್ಲಿ ಹಿಜಾಬನ್ನು ಧರಿಸಲು ಅವಕಾಶವನ್ನು ಕೊಡುತ್ತಿದೆ ಕಾಂಗ್ರೆಸ್ ಸರ್ಕಾರ ಬಂದಾಗಲೆಲ್ಲ ಇಂತಹ ಮಹಿಳಾ ವಿರೋಧಿ ಧೋರಣೆಗಳು ಕಾಣಿಸುತ್ತಿವೆ ಎಂದರು ಕಾಂಗ್ರೆಸ್ ಪಕ್ಷದ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹಿಂದೂ ಮಹಿಳೆಯರು ಸರ್ಕಾರಿ ಕೆಲಸವನ್ನ ಪಡೆಯಬೇಕಾದರೆ ಮಂಚ ಹತ್ತಬೇಕು ಎಂದಿದ್ರು ಈ ಮೂಲಕ ಇಡೀ ಮಹಿಳಾ ಸಮುದಾಯಕ್ಕೆ ಅವಮಾನವನ್ನ ಮಾಡಿದ್ದರು ಇದೀಗ ಮಹಿಳೆಯರ ತಾಳಿ ಕಾಲುಂಗ್ರ ತೆಗೆಸುವ ಕಾರ್ಯಕ್ಕೆ ಕೈ ಹಾಕಿದ್ದಾರೆ ಇಂತಹ ಅವಮಾನಕ್ಕೆ ಮಹಿಳೆಯರು ಭವಿಷ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕರಿಸಿ ಸಮರ್ಥ ಉತ್ತರವನ್ನ ಕೊಡಲಿದ್ದಾರೆ ಎಂದು ಬಿಜೆಪಿ ಪಕ್ಷದ ಮಹಿಳಾ ಮೋರ್ಚಾ ಪದಾಧಿಕಾರಿಗಳು ಗಂಭೀರವಾಗಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು ಮಲ್ಲಿಕಾರ್ಜುನ್ ಸಂಗೊಳ್ಳಿ ಎನ್‌ಕೆಎಸ್ ಟಿವಿ 4 ಕಲಬುರಗಿ ಮೊನ್ನೆ ನಡೆತಕ್ಕಂತ ಪಿಪಿಎಸ್ಸಿ ಪರೀಕ್ಷೆಯಲ್ಲಿ ಮಹಿಳೆಗೆ ಒಬ್ಬ ಅಲ್ಲಿರುವಂತ ಸ್ಟಾಫ್ ಮತ್ತು ಒಬ್ಬ ಪೊಲೀಸ್ ಅಧಿಕಾರಿ ಅವಳ ಮೈಮೇಲೆ ಇದ್ದಂತ ತಾಳಿ ಮತ್ತು ಕಾಲುಂಗ್ರ ಹಿಮಿಓಲೆ ಮೂಗುತಿಯನ್ನ ಎಲ್ಲಾನ ಬಿಚ್ಚಿಟ್ಟು ಪರೀಕ್ಷಾ ಕೇಂದ್ರಕ್ಕೆ ಬರಬೇಕಂತ ಅನ್ನುವಂತದ್ದು ಮಾಡಿ ಅವಳ ಕೈಯನ್ನು ತಗೊಂಡು ಹಿಂಗೆ ಎಡಗೈಲಿ ಅವರೆಲ್ಲ ಒಂದು ಒಂದು ಬಿಚ್ಚಿ ಹಾಕೋತ್ತಿಗೆ ಅವ್ರು ವಿರೋಧ ಮಾಡಿದ್ರು ನಾವು ತೆಗಂಗಿಲ್ಲ ಸರಿಯಲ್ಲ ಅಂತಂದ್ರು ಕೂಡ ತೆಗಿಲಾರ್ದೆ ತೆಗೆದೇ ಹೋಗಬೇಕು ನೀವು ಇಲ್ಲಾಂದ್ರೆ ನಾವು ಒಳಗೆ ಬಿಡಲ್ಲ ಅಂತ ಅನ್ನೋಂಥದ್ದು ಅದು ಕೇಳಿದರೆ ಒಂಥರ ಅನ್ನಿಸ್ತದೆ ಯಾಕಂದ್ರೆ ಆಲ್ಮೋಸ್ಟ್ ನಮ್ಮ ಹಿಂದೂ ಧರ್ಮದಲ್ಲಿ ಏನದಂದ್ರೆ ನಾಲ್ಕು ಮಂದಿ ಸಮ್ಮುಖದಲ್ಲಿ ಒಂದು ಪ್ರಮುಖರಲ್ಲಿ ಕೂಡಿಕೊಂಡು ಊರಂದ ಜನ ಎಲ್ಲ ಸೇರಿ ಒಂದು ಒಳ್ಳೆ ರೀತಿಯಿಂದ ತಾಳಿ ಕಟ್ಟಂತದಾಗಿರ್ತದ ತಾಳಿ ಮಹಿಳೆಯರಿಗೆ ನೀವು ತಾಳಿ ತೆಗಿಬೇಕು ಮತ್ತೆ ಕಾಲುಂಗ್ರ ತೆಗಿಬೇಕು ಮೂಗುಬಟ್ಟೆ ತೆಗಿಬೇಕಂತ ಹೇಳಿ ಈ ತರ ಎಲ್ಲ ಮಾಡಿ ಅಲ್ಲಿರೋ ಎಕ್ಸಾಮಿನರ್ ತೆಗೆಸಿದಾಗ ಹೆಣ್ಮಕ್ಳಿಗೆ ಬಹಳ ತ್ರಾಸ ಆಯ್ತು ಯಾಕಂದ್ರೆ ಹೆಣ್ಮಕ್ಳಿಗೆ ತಾಳಿ ತೆಗಿಯೋದು ಒಂದು ಸಂದರ್ಭ ಅಂದ್ರೆ ಅವಳಿಗೆ ಎಷ್ಟು ತ್ರಾಸ ಆಗ್ತದ ಅಂತ ನಮ್ಮ ಮಹಿಳೆಯರಿಗೆ ಗೊತ್ತಾಗ್ತದ ಇದೆಲ್ಲ ಅಲ್ಲಿ ಇದ್ದ ಮಹಿಳಾ ಅಧಿಕಾರಿ ಕೂಡ ಇದ್ರ ಬಗ್ಗೆ ಗಮನ ವಹಿಸಬೇಕಾಗಿತ್ತು ಆದ್ರೆ ಇದಕ್ಕೆ ಯಾರು ಸೂಚನೆ ಕೊಟ್ರು ಇದು ಏನು ಎಕ್ಸಾಮ್ ಸರ್ಕ್ಯುಲರ್ ನಲ್ಲಿ ಬಂದಿತ್ತ ತಾಳಿ ಇರ್ಲಾರ್ದೆ ಎಕ್ಸಾಮ್ಗೆ ಬರ್ರಿ ಅಂತ ಹೇಳಿ ಆ ತರ ಬಂದಿತ್ತಂದ್ರೆ ಸುಮಾರು ಜನ ಅಬ್ಸೆಂಟ್ ಆಗ್ತಿದ್ರೇನಂತ ನನ್ನ ಅನಿಸಿಕೆ